ನಮಸ್ಕಾರ. ಇವತ್ತು ಮೇಯ್ನು ಏನಂತಂದರೆ ಸುಳಿಗಳ ಬಗ್ಗೆ ಇನ್ಫಾರ್ಮೇಷನ್ನು ಬೇಕು ಬೇಕು ಅಂತ ಸುಮಾರು ಜನ ಯುವಕರು ನನಗೆ ಪರ್ಸ್ನಲಾಗಿ ಫೋನ್ ಹಾಕಿ ಕೂಡ ಕೇಳಿದ್ದಾರೆ. ಏನು ಸುಳಿಗಳ ಬಗ್ಗೆ ಅಂತಂದರೆ ನೋಡ್ರಿ, ಸುಳಿ ಬಂದುಬಿಟ್ಟು ಬ್ರಹ್ಮನ ಸೃಷ್ಟಿ, ಸುಳಿ ನಾವ್ಯಾರೋ ಮಾಡ್ತಕ್ಕಂಥದ್ದಲ್ಲ. ಆಮೇಲೆ ಕೆಲವರು ಏನು ಹೇಳ್ತಾರೆ, ಸುಳಿಗಳು ಮತ್ತು ಬಸವಣ್ಣ ಅಂತಿರಲ್ಲ, ಸುಳಿಗಳೆಲ್ಲ ಯಾಕೆ ನೋಡ್ತೀರಾ ಅಂತ. ಸುಳಿಗಳು ಯಾಕೆ ನೋಡ್ತೀರಿ ಅಂತಂದರೆ, ಅದು ಬಂದುಬಿಟ್ಟು ಎಲ್ಲದೇನೂ ಬಸವಣ್ಣ ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆ ಸುಳಿ ಕರೆಕ್ಟಾಗಿ ಹುಟ್ಟಿದ್ರೇನೇ ಎತ್ತುಕು ಬೆಲೆ. ಇವತ್ತು ಏನು ಶೋಕಿ ಎತ್ತುಗಳು ಇಲ್ಲ, ಏನು ಮೆರೆಸ್ಬೇಕು ಎತ್ತುಗಳು ಅಂತ ಇವತ್ತು ಏನೈತೆ. ಆಮೇಲೆ ಬಸವಣ್ಣ ದೇವ್ರಿಗೆ ಬಿಡಬೇಕು ಅಂತಿರಲ್ಲ, ಎಲ್ಲ ಓರಿಗಳಲ್ಲೂ ಎಲ್ಲ ಎತ್ತಲ್ಲೂ ಸುಳಿನೇ ನೋಡೋದು. ಬಿತ್ತನೆ ಓರಿಗಳಲ್ಲೂ ಅಷ್ಟೇನೇ. ಯಾಕೆ ಗೊತ್ತಾ, ತಪ್ಪು ಸುಳಿಗಳಿರ್ತಕ್ಕಂಥ ಓರಿನಲ್ಲಿ ಬಿತ್ತನೆ ಮಾಡಿದ್ರೆ ಕರುಗಳು ಕೂಡ ಅದೇ ರೀತಿಯೇ ಹುಟ್ತದೆ. ಯಾಕಂತಂದರೆ ರಾಗಿ ಚೆಲ್ಬಿಟ್ಟು ನಾವು ಗೋಧಿನ ಪಡೆಯೋಕ್ಕಾಗಲ್ಲ ಅಲ್ವಾ. ರಾಗಿ ಚೆಲ್ಲರೆ ರಾಗಿನೇ ಬರೋದು, ಗೋಧಿ ಚೆಲ್ಲರೆ ಗೋಧಿನೇ ಬರೋದು. ಅದಕ್ಕೆ ಬಿತ್ತನೆ ಚೆನ್ನಾಗಿದ್ದರೆ ನಮಗೆ ಬೆಳೆ ನೂರು ಚೆನ್ನಾಗಿ ಆಗ್ತದೆ ಅನ್ನೋದು ಇದೆಲ್ಲರಿಗೂ ಗೊತ್ತಿರೋ ವಿಚಾರನೇ ಅಲ್ವಾ. ಸುಳಿ, ಈ ಸುಳಿಗಳೇ ಬಹುಮುಖ್ಯ ಓರಿಗಳಲ್ಲಿ. ನಾವಂತೂ ತಪ್ಪು ಸುಳಿ ಇದ್ದರೆ ಅಂತೂ ನಾನು ಓರಿ ಕಟ್ಟಲ್ಲ. ಇದು ನಮ್ಮ ಮನೆತನದಲ್ಲಿ ಬಂದಿರೋದು. ಇದು ಏನು ನೋಡ್ರಿ, ನೋಡಿರಿ, ಇದು ರಾಜ ಸುಳಿ. ಇಲ್ಲಿವರೆಗೂ ಬರ್ಬೋದು ಈ ಸುಳಿ, ಇಲ್ಲಿ ಇರ್ಬೋದು, ಏನು ತಪ್ಪಿಲ್ಲ, ಕಣ್ಣುಗಳಿಂದ ಮೇಲಕ್ಕೆ ಆಯಿತಾ. ಆಮೇಲೆ ಇಲ್ಲೊಂದು ಸುಳಿ ಇದ್ದು ಇಲ್ಲೊಂದು ಸುಳಿ ಬರ್ತದೆ, ಇಲ್ಲಿ ಎರಡು ಕಣ್ಣಿಗೆ ಸೆಂಟ್ರಲ್ಲಿ. ಕೆಲವ್ರಿಗಾಗುತ್ತೆ, ಕೆಲವ್ರಿಗಾಗಲ್ಲ. ಇಲ್ಲೊಂದು ಸುಳಿ ಇದ್ದು ಇಲ್ಲೊಂದು ಸುಳಿ ಬರ್ತದೆ ಬಾಸಿಂಗ, ಅದು ಅಷ್ಟೇನೇ. ಮದುವೆ ಆಗದಿರೋ ಇರೋರ ಮನೆಯಲ್ಲಿದ್ದರೆ ಬೇಗ ಮದುವೆಗಳಾಗ್ತವೆ. ಆಮೇಲೆ ಮೇಯ್ನ್ ಹುಷಾರಾಗಿ ನೋಡ್ರಿ, ಯುವಕರು ತಿಳ್ಕೊಳ್ಬೇಕಾಗಿರೋದು ಮೇಯ್ನ್, ಈ ಎರಡು ಕೊಂಬು ಸೆಂಟ್ರಲ್ಲಿ ಸುಳಿ ಇರಬಾರ್ದು, ಭಾಳ ತಪ್ಪದು, ಎರಡು ಕೊಂಬಿನ ಸೆಂಟ್ರಲ್ಲಿ. ಆಮೇಲೆ ಇಲ್ಲಿ ತ್ರಿಕೋನಾಕಾರದಲ್ಲಿ ಸುಳಿ, ಇದು ಆಟೋಮೆಟಿಕ್ಕಾಗಿ ಇರ್ತದೆ ನೋಡ್ರಿ. ಇಲ್ಲಿ ಇಲ್ಲೊಂದು ಸುಳಿ, ಇಲ್ಲೊಂದು ಸುಳಿ, ಇಲ್ಲೊಂದು ಸುಳಿ. ಇದು ಕೆಲವೊಂದು ಟೈಮಲ್ಲಿ ಇಲ್ಲೂ ಇರ್ತದೆ, ಏನು ತಪ್ಪಿಲ್ಲ. ಕೆಲವೊಂದು ಟೈಮಲ್ಲಿ ನೋಡ್ರಿ ಇಲ್ಲಿ ಬರ್ತದೆ ಪಟಡಿ ಸುಳಿ ಅಂತ ನಾವು ಕರಿತೀರಿ. ಈ ಎತ್ಕ ನೊಗಣ ಇಕ್ತಿರಲ್ಲ, ನೊಗಣಕ್ಕೆ ಸಿಕ್ಕಬಾರ್ದು ಸುಳಿ, ಯಾಕಂದ್ರೆ ಸುಳಿ ಜಜ್ಜಬಾರ್ದು. ಅರ್ಥ ಆಯ್ತಾ? ಇಲ್ಲಿ ಇರ್ತದೆ ಕೆಲವೊಂದು ಇದು ಕೆಲವು ತಪ್ಪು ಇದೂ. ಆಮೇಲೆ ಗುಂಡಿಗೆ ಸುಳಿ, ಓರಿನಲ್ಲಿ ಗುಂಡಿಗೆ ಸುಳಿ ಅಂತ. ವಮ್ಮ ಮಿನಿಕೊಡ ಮಿನಿಕೊಡ. ಹಾಂ, ಗುಂಡಿಗೆ ಸುಳಿ ನೋಡ್ರಿ, ಇಲ್ಲಿ ಇಲ್ಲಿ ಎರಡು ಕಡೆ ಇದ್ರೂ ಏನು ತಪ್ಪಿಲ್ಲ. ಇದರಲ್ಲಿ ಎಡಗಡೆ ಮಾತ್ರ ನೋಡ್ರಿ, ಇದು ನಮ್ಮ ಲೆಫ್ಟ್ ಹ್ಯಾಂಡು, ಈ ಎಡಗಡೆ ಮಾತ್ರ ಸುಳಿ ಇದ್ದರೆ ತಪ್ಪು, ಎಡಗಡೆ ಗುಂಡಿಗೆ ಸುಳಿ ಕಟ್ಟಲ್ಲ. ಬಲಗಡೆ ಎಡಗಡೆ ಎರಡು ಸೈಡ್ ಇದ್ದರೆ ಏನು ತಪ್ಪಿಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಏನು ತಪ್ಪಿಲ್ಲ. ಆಮೇಲೆ ಇಲ್ಲಿ ನರ ಇರ್ತದಲ್ಲ, ಈ ನರದ ಮೇಲೆ ಸುಳಿ ಹೊಡಿತದೆ, ಅದು ತಪ್ಪೇನೇ. ನರ ಇರ್ತೈತೆ ನೋಡ್ರಿ ಇಲ್ಲಿ, ಈ ನರದ ಮೇಲೆ ಹುಟ್ಟುತ್ತದೆ ಸುಳಿ, ಅದು ತಪ್ಪೇನೇ. ಈ ಎರಡು ಕಡೆನೂ ಸುಳಿ ಇದ್ದರೆ ಏನು ತಪ್ಪಿಲ್ಲ, ಎರಡು ಕಡೆನೂ ಸುಳಿ ಇದ್ದರೆ ತಪ್ಪಿಲ್ಲ, ಎರಡುಗಡೆ ಇದ್ದರೆ ತಪ್ಪು. ಆಮೇಲೆ ಇಲ್ಲಿ ಮೇಲೆ ಬನ್ನಿರಿ ನೋಡ್ರಿ, ತಾಯಿ ಸುಳಿ, ಇದು ಇಲ್ಲೋರ್ಗೂ ಇರ್ಬೋದು, ಇಲ್ಲೋರ್ಗೂ ಇರುತ್ತೆ, ಏನು ತಪ್ಪಿಲ್ಲ. ಇಲ್ಲಿ ಹಿಂದ್ಗಡೆ ನಡ ಐತಲ್ಲ ಇದು ನೋಡಿ, ಇಲ್ಲಿ ನಾವು ಕೈ ಇಕ್ಕಿದ್ರೆ ಹಿಂಗಿಕ್ಕಿ ಮೂರು ಬೆಟ್ಟು ಒಳಕ್ಕಿರಬೇಕು ಈ ಸುಳಿ. ಇಲ್ಲೋರ್ಗೂ ಎಲ್ಲಾದರೂ ಇರ್ಬೋದು ಇದು ಈ ಸುಳಿ. ಇದೇನಾದರೂ ಇಲ್ಲಿ ಬಂದರೆ ತಪ್ಪಿದು ಆಯಿತಾ. ಆಮೇಲೆ ನೋಡ್ರಿ ಇಲ್ಲಿ ಇದಕ್ಕೆ ಎರಡು ಸುಳಿ ಐತೆ, ಇಲ್ಲೊಂದು ಸುಳಿ ಐತೆ ಮತ್ತು ಇಲ್ಲೊಂದು ಸುಳಿ ಐತೆ. ಇದೇನೇ ದಾವಣಿ ಸುಳಿ, ನಾವೇನು ಕರೀತೀರಿ ದಾವಣಿ ಸುಳಿ ಅಂತ ನಾನು ಹೇಳ್ತಾ ಇರ್ತೀನಲ್ಲ, ಇದೇನೇ. ಇದಿದ್ದರೆ ಮನೆ ತುಂಬ ದನ ಹೆಚ್ತದೆ. ದಾವಣಿ ಸುಳಿ ಇದ್ದರೆ, ದಾವಣಿ ಸುಳಿ ಇರ್ತಕ್ಕಂಥ ದನ ಕಟ್ಟಿದ್ರೆ ಬೀಜದ ಗೂಳಿನಲ್ಲೂ ಅಷ್ಟೇ ತುಂಬ ಒಳ್ಳೆಯದೇ, ಅದೇನು ತಪ್ಪಿಲ್ಲ. ದಾವಣಿ ಸುಳಿ ಕಟ್ಟೋದು ಒಳ್ಳೆಯದೇನೇ. ಇದೇ ಸುಳಿ ನೋಡ್ರಿ, ಇಲ್ಲೊಂದು ಸುಳಿ ಇದ್ದು ಈ ಸುಳಿನೇ ಇಲ್ಲಿ ಬಂದುಬಿಟ್ರೆ ತಪ್ಪು, ಅದು ದಾವಣಿಗೆ ಬರಲ್ಲ, ತಪ್ಪು ಅದು. ಆಮೇಲೆ ನೋಡ್ರಿ ಪರ್ಕ್ ಸುಳಿ, ಇಲ್ಲಿ ಬರ್ತದೆ ಪರ್ಕ್ ಸುಳಿ, ಇದು ತಪ್ಪೇನೇ. ಏನೋ ಸಗಣಿ ಇಕ್ತೈತಲ್ಲ, ಇಲ್ಲಿ ಬರೋದು ಪರ್ಕ್ ಸುಳಿ, ಅದು ತಪ್ಪೇನೇ. ಆಮೇಲೆ ಮಾಮೂಲಿ ಕೆಲವು ಈ ಶಂಕುಗಳು ಕಾಲುಗಳಲ್ಲಿ ಇದರಲ್ಲಿ ಹುಟ್ತದೆ, ಬೇಡಿ ಸುಳಿ ಅಂತ ಕರೀತಾರೆ ಇಲ್ಲಿ, ಅದು ತಪ್ಪೇನೇ. ಬೇಡಿ ಸುಳಿನೂ ಕಟ್ಟಂಗಿಲ್ಲ. ಆಮೇಲೆ ಇವಾಗ ನಾನು ಏನು ಹೇಳಿದ್ದೀನಿ, ಯಾವುದು ಪಾಸ್ ಸುಳಿಗಳು ಅಂತ ಹೇಳ್ತೀನಿ ಕೇಳ್ಕೊಳ್ರಿ. ಓರಿನಲ್ಲಿ ಇಲ್ಲೊಂದು ಇರಬೇಕು, ಇಲ್ಲಿ ಮೂರು ಸುಳಿ ಇರಬೇಕು, ಈ ಕಿವಿ ಮೇಲೆ ಇಲ್ಲಿ ಇಲ್ಲಿ ಮೂರು, ಇದು ಇರಬೇಕಾಗಿರೋ ಸುಳಿಗಳು. ಒಂದು ಇಲ್ಲಿ ಮೂರು, ಅದು ಬಿಟ್ಟರೆ ನೋಡಿ ಇಲ್ಲೊಂದು. ಅಕಸ್ಮಾತ್ ಎರಡು ಕಡೆ ಗುಂಡಿಗೆನಲ್ಲೂ ಇದ್ದರೆ ಏನು ತಪ್ಪಿಲ್ಲ, ಎರಡು ಕಡೆ ಗುಂಡಿಗೆನಲ್ಲೂ, ಲೆಫ್ಟ್ ಮಾತ್ರ ಇದ್ದರೆ ತಪ್ಪು.
ಎರಡು ಕೊಂಬ ಸೆಂಟ್ರಲ್ ಇದ್ರೆ ತಪ್ಪು. ಇದು ಬೇಸಿಕಲ್ಲಿ ನೀವೇ ತಿಳ್ಕೊಂಬಿಡ್ರಿ. ಇಲ್ಲಿ ನೋಡ್ರಿ ನಡ್ದಿಂದ ನೋಡ್ರಿ, ಹಿಂಗೆ ನಾವು ಕೈ ಇಟ್ಟು ಅವಾಗ ಮೂರು ಬೆಟ್ಟು ಹಿಂಗೆ ಕೈ ಇಕ್ಕಿದ್ರೆ ಇದರಿಂದ ಒಳಕಿರ್ಬೇಕು ಸುಳಿಗಳು, ಏನೇ ಸುಳಿ ಇರಲಿ ಇದರಿಂದ ಈಚ್ಕಿದ್ರೆ ತಪ್ಪು. ಪರ್ಕ್ ಸುಳಿ, ಪರ್ಕ್ ಸುಳಿನೂ ತಪ್ಪು. ಇವಾಗ ಯಾವ್ದು ಸರಿ ಯಾವ ತಪ್ಪು ನಾನು ಹೇಳಿದ್ದೀನಲ್ಲ ಇದೇನೇನೆ. ನೀವು ಅಳಬುರ್ನ ಬೇಕಾಗಿದ್ರೆ ಕರ್ಕೊಂಡೋಗಿ, ಅಳಬುರ್ ಕೈಯಲ್ಲಿ ಬೇಕಾಗಿದ್ರೇನೂ ನೀವು ನೋಡ್ಬೋದು. ಆಮೇಲೆ ಕೆಲವರು ಮೂಗನ್ನ ನೋಡ್ರಿ, ಮೂಗನ್ನ ಒಳ್ಳೆ ಮೂಸು ನೋಡಿ ಹೊರಿ ತೆಗಿತಾ ಇದ್ದಿದ್ದು ಅವಾಗ. ಏನಕ್ಕೆ ಮೂಗನ್ನ ಒಳ್ಳೆ ಮೂಸು ನೋಡೋದು, ಸ್ಮೆಲ್ ಹಿಡಿಯೋದು ಅಂತಂದರೆ ಇಲ್ಲಿ ಒಳಗಡೆ ಕೆಲವೊಂದಕ್ಕೆ ಗಾಯ ಆಗಿರ್ತವೆ, ಅದು ನಮ್ಗೆ ಗೊತ್ತಿರಲ್ಲ. ಕೆಲವ್ರು ನೋಡಿ ಏಟು ಹಾಕಿದ್ರೆ ಕಿವಿ ಮೇಲೇ ಹಾಕ್ತಾರೆ ಏಟು, ಆ ಏಟು ಕಿವಿ ಮೇಲೆ ಬಿದ್ದಾಗ ಒಳಗಡೆ ಗುಬ್ಬೆ ಹೊಡೆದೋಗಿರ್ತವೆ ಕೆಲವಕ್ಕೆ, ಅದು ಸ್ಮೆಲ್ ಇರ್ತದೆ. ಆ ಕಾರಣಕ್ಕೆ ನೋಡಿರಿ ಓರಿನ ಸೆಲೆಕ್ಟ್ ಮಾಡೋವಾಗ ಹಿಂಗೆ ಸ್ಮೆಲ್ ಮಾಡಿ ಇದು ಮಾಡ್ತಾಯಿದ್ರು. ಆಮೇಲೆ ಗೊರಸುಗಳು, ಗೊರಸು ನೋಡಿರಿ ಇವಾಗ ಇದಕ್ಕೆ ಎರಡೂ ಅಷ್ಟೇ, ಕಾಲು ತಿರ್ಕೊಂಡಿರಬಾರ್ದು, ನೇರ ಒಂದೇ ನೇರ ಇರಬೇಕು ಓರಿ ಸೆಲೆಕ್ಟ್ ಮಾಡಬೇಕಾದ್ರೆ. ಈ ಮಂಡಿಗಳು ಕೆಲವೊಂದಕ್ಕೆ ಕ್ರಾಸ್ ಇರ್ತವೆ, ಅದು ತಪ್ಪಾಗುತ್ತೆ. ಉಟ್ಟಾಣಿಕೆನಲ್ಲೇನೇ ಚೆನ್ನಾಗಿ ಹುಟ್ಟಿರ್ಬೇಕಣ್ಣ ಓರಿ, ಉಟ್ಟಾಣಿಕೆನಲ್ಲಿ ಚೆನ್ನಾಗಿ ಹುಟ್ಟಿದ್ದಾವಾಗ ಯಾರೂನು ಬೆರಳು ತೋರಿಸಿ ನಮ್ಮನ್ನು ಇದು ಮಾಡಲ್ಲ. ತಗೊಂಡವಾಗ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಕರುವಿಂದನೇ ಇರಲಿ ನೀವು ತಗೊಳ್ಬೇಕಾದ್ರೆ ನೀನು ಇದು. ಆಮೇಲೆ ಓರಿಗಳಲ್ಲಿ ಎರಡು ಥರ ಓರಿಗಳವೆ, ಆಯೋ ಓರಿ ಐತೆ, ಇನ್ನೊಂದು ನಾವೇನಂತೀರ ಅಂದರೆ ಮುಚ್ಚುಪಟ್ಟು ಗುಡ್ಡು ಅಂತೀರಿ, ಅಂದರೆ ಯಾಮಾರ್ಸ್ ಹೊಡಿತವೆ, ಸುಮ್ಮನೆ ಇರ್ತವೆ, ಸುಮ್ಮನೆ ಇದು ಮುಂದಕ್ಕೆ ಹೋದಾಗ ಹೊಡಿತವೆ. ಆ ಓರಿಗಳು ಎಕ್ಸ್ಪೀರಿಯೆನ್ಸ್ ಇರೋರು ಕಟ್ಕೊತಾರೆ, ಹೊಸಬ್ರಿಗೆ ಭಾಳ ಡೇಂಜರ್ ಅದು. ಅಂಥ ಓರಿಗಳಿದ್ದರೆ ಜೀವಕ್ಕೆ ಅಪಾಯ ಆಗೋದು ತುಂಬ ಇರ್ತದೆ. ಇದು ಸುಳಿಗಳ ಬಗ್ಗೆ ಇದು. ಆಮೇಲೆ ಓರಿ ಕೊಳ್ಳಬೇಕಾದ್ರೇ ನೋಡ್ರಿ ಚರ್ಮ ತೆಳುವಿರಬೇಕು. ಯಾರೇ ಓರಿ ಕೊಳ್ಳಿ ನೋಡ್ರಿ ಈ ಹಿಂಗಿರಬೇಕು ಚರ್ಮ. ಈ ಚರ್ಮ ತೆಳುವಿರ್ತಕ್ಕಂಥದ್ದೇ ಜಾತಿ ಹಳ್ಳಿಕಾರು. ಇದ್ರನ್ನ ಬಣ್ಣ ಚೇಂಜ್ ಮಾಡ್ಬೋದು ನಾವು. ಮಂದ ಇರೋ ಶರೀರ ಹುಟ್ಟುತ್ತವೆ ನೋಡ್ರಿ, ಮಂದ ಇರ್ತಕ್ಕಂಥ ಶರೀರ ಇರ್ತಕ್ಕಂಥ ಗುಡ್ಡು ನಾವು ಬಣ್ಣ ಚೇಂಜ್ ಮಾಡೋಕ್ಕಾಗಲ್ಲ. ಇದು ಪಕ್ಕಾ ಹಳ್ಳಿಕಾರು, ಅದರಲ್ಲೂ ದೊಡ್ಡ ಹಿಡ್ದನ ಇದು. ಇವಾಗ ನಾವೇನು ನೋಡ್ತಾ ಇದ್ರಿ ನೋಡ್ರಿ, ನಾವು ಏಕ್ದಮ್ಮ ನಾವು ಹಿಂಗೆ ನಿಂತ್ಕೊಂಡು ಅದನ್ನ ಇದನ್ನ ನೋಡೋಕ್ಕಾಗಲ್ಲ. ಸಣ್ಣ ಪಣ್ಣದವರೆಲ್ಲ ನಾನೇನು ಇದ್ದೀನೋ ನನಗಿಂತ ನೋಡ್ರಿ ಎಷ್ಟು ಎತ್ತರ ಐತೆ ಓರಿ, ಗೊತ್ತಾಗುತ್ತಲ್ಲ ನಿಮಗೆ. ಇಲ್ಲಿ ತಗ್ಗಲ್ಲ ಐತೆ ಓರಿ, ನಡಮ ಪೇರ್ಕೆ ನಡ ನಡ ನಡಿ ನೋಡ್ರಿ, ಗೊತ್ತಾಗುತ್ತಲ್ಲ ನಿಮಗೆ ಎಷ್ಟು ಎತ್ತರವಾಗೈತೆ ಓರಿ ಅಂತ. ಇವಾಗ ಇದು 6 ವರ್ಷ, ಇದಕ್ಕೆ ವಯಸ್ಸು ಕಂಡು ಹಿಡಿಯೋದು ಹೆಂಗೆ ಅಲ್ಲಿ ನೋಡೋಕೆ ಬನ್ನಿರಿ ನೋಡ್ರಿ. ಇವಾಗ ಇನ್ನು ಕೂಡಿಲ್ಲ ಇದು, ಗೊತ್ತಾಗುತ್ತಲ್ಲ ಸಮತ್ತಿಲ್ಲ. ಈ ಅಲ್ಲೂ ಇದ್ರಿಗೆ ಸಮತ್ತಿದ್ರೆ ಆವಾಗ 8 ಅಲ್ಲು ಅಂತ. ಇವಾಗ ಇದು ಹೊಸಬಾಯಿ ಲೆಕ್ಕ, ಹೊಸಬಾಯಿ ಓರಿ ಅಂದ್ಬಿಟ್ಟು ಇದು. ಇನ್ನು ಈ ವರ್ಷ ಎಲ್ಲ ಹೊಸಬಾಯಿಯಾಗಿರ್ತದೆ. ಆಮೇಲೆ ಕಡೆ ಆದಮೇಲೂ ಎತ್ತು ಬೆಳೀತವೆ ನಾವು ಬೆಳೆಸೋ ರೀತಿಯಲ್ಲಿ. ಓರಿನೆಲ್ಲನೂ ನಾವು ಸಾಕಿದಂಗೆ ಓರಿ. ಇವಾಗ ನೋಡ್ರಿ ಅದು ನಾನು ಅದನ್ನೇ ಹೇಳೋದು, ಹಳ್ಳಿಕಾರ ಅನ್ನೋ ದನ ಹೆಂಗೆ ಅಂತಂದರೆ ಅದಕ್ಕೆ ಸ್ಪರ್ಶ ಬೇಕು, ಅದಕ್ಕೆ ಅದು ಕೇಳುತ್ತೆ, ಮನುಷ್ಯನ ಸ್ಪರ್ಶ ಕೇಳುತ್ತೆ. ಇವಾಗ ನೀವು ಹಂಗೆ ನೋಡ್ಕೊಂಡಿರ್ರಿ ಅದು ಹೆಂಗೆ ರಿಯಾಕ್ಟ್ ಮಾಡುತ್ತೆ ನಾವು ಉಜ್ತಾ ಇರ್ತಕ್ಕಂಥ ಇದಕ್ಕೆ ಓರಿ. ಸ್ಪರ್ಶ ಕೇಳುತ್ತೆ ಹಳ್ಳಿಕಾರ, ಸ್ಪರ್ಶ ಕೇಳ್ತಕ್ಕಂಥದ್ದೇ. ಅದರಲ್ಲೂನು ಮನುಷ್ಯನ ಇದು ನಮ್ಮ ಸ್ಮೆಲ್ಲೇ ಕಂಡುಹಿಡ್ಕೊಳುತ್ತೆ ಓರಿ, ನಮ್ಮವ್ರು ಯಾರು ಇವ್ರು ಯಾರು ಅಂತ. ಎಷ್ಟೇ ಕೆಲಸ ಇರಲಣ ನಮಗೆ ಮನಸ್ಸು ರಿಲ್ಯಾಕ್ಸ್ ಆಗಬೇಕಂದ್ರೆ ಬಂದು ಓರಿಗಳನ್ನ ಉಜ್ಜಿದ್ರೇನೇ ನನಗೆ ಸಮಾಧಾನ. ಅವಕ್ಕೂ ಅಷ್ಟೇನೇ, ಹಿಂಗೆ ಮೈಯೆಲ್ಲ ಉಜ್ಜಿದ್ರೆ ಅವಕ್ಕೂ ಒಂದು ನೆಮ್ಮದಿ. ಹಿಂಗಡ ಯಾರೇ ಇರ್ಬೋದು ಓರಿ ಕೊಳ್ಳೋಕೆ ಹೋದರೆ ದಯವಿಟ್ಟು ನೀವು ಇಡುವುದು ನೋಡಿರಿ ಇದೇ ಜಾಗಗಳಲ್ಲಿ. ಒಂದು ಕಾಲು ಕಂಬ ಚೆನ್ನಾಗಿರೋದು ನೋಡಬೇಕು. ಆಮೇಲೆ ಓರಿಗಳನ್ನ ನಡೆಸಿ ನೋಡ್ರಿ, ಅದೇ ಮೇನ್. ಇವಾಗ ಇದು ಮಾಡಿದ್ರಲ್ಲ ವೀಡಿಯೋನಲ್ಲಿ ನೋಡಿ, ಓರಿಗಳನ್ನ ನಾವು ಕೆಲವೊಬ್ಬರು ನಡೆಸ್ತಾರೆ ಹೇಯ್, ಆ ನಡೆಸ್ದಾವಾಗ ಅಜ್ಜೆ ಕರೆಕ್ಟಾಗಿ ಇಕ್ಕಬೇಕು ಓರಿ ನೋಡ್ರಿ. ಕಾಲುಗಳು ಹಿಂಗೆ ನೇರಕ್ಕೆ ನೇರ ಇಕ್ಕೊಂಡು ಬರಬೇಕು. ಹೌ ಬಾ ಇಯ. ಇವಾಗ ನೋಡ್ರಿ ಬಿಡ್ತೀನಿ ಸೀದಾ ಅದ್ರ ಜಾಗಕ್ಕೆ, ಅದು ಹೋಗ್ಬಿಡ್ತೈತಿ ಓರಿ ನೋಡ್ರಿ. ಹಂಗೆ ಕಾಲು ಪಂಬ ಹಿಂದೆ ನಡ, ಅದ್ರದ್ದೊಂದು ಹೇಳ್ತೀನಿ ಬನ್ನಿರಿ. ನಡ ಬೋಟ್ ಇರಬಾರ್ದು, ಆ ಸ್ಟ್ರಕ್ಚರ್ ಐತಲ್ಲ ಅದು ಕ್ಲೀನಾಗಿ ಒಂದು ಚಂದ್ರನಕ ಇದ್ದಂಗೆ ಇರಬೇಕು ಈ ನಡ. ಇದು ಮೇಯ್ನು, ಇದೇ ಇರೋದು ಓರಿನ. ಇರಮ್ಮ ಇರ್ರ ಅವು, ಈ ನಡ ಐತಲ್ಲ ಇದು, ಇದು ನೋಡ್ರಿ ನೀವು ಹಿಂದೆಯಿಂದ ನೋಡ್ರಿ, ನೀವು ಒಂದು ಚಂದ್ರನ ಆಕಾರ ಕಾಣಿಸುತ್ತೆ ಅಲ್ವಾ. ಇಲ್ಲಿ ಬೋಟ್ ಇರಬಾರ್ದು, ಸುಳಿಗಳಲ್ಲಿ ಇದೆ. ಇವಾಗ ನಾವೇನು ಹೇಳಿದ್ರೆ ನೀವು ಹಿರೀಕರನ್ ಬೇಕಾಗಿದ್ರು ಯಾರನ್ನಾದರೂ ಕರ್ಕೊಂಡೋಗಿ ನೀವು ಓರಿ ತೊಗೊಳ್ಬೇಕಾದ್ರೆ ಕರುವಲ್ಲೇನೇ ಸೆಲೆಕ್ಷನ್ ಮಾಡಿ ನೀವು ಕರೆಕ್ಟಾಗಿರೋ ಸೆಲೆಕ್ಟ್ ಮಾಡಿದವಾಗಲೇ ನೀವು ಯಶಸ್ಸು ಕಾಣೋಕೆ ಆಗೋದು.
ತಪ್ಪು ಸುಳಿಗಳಿರ್ಬೋದು, ಕಾಲು ಕೈ ವಾರೆ ಇರೋದಿರ್ಬೋದು ಈ ಥರದ್ದು, ಆಮೇಲೆ ಈ ಮೈಯೆಲ್ಲ ಮಚ್ಚೆಗಳಿರೋದಿರ್ಬೋದು, ಮುಖದಲ್ಲಿ ಲಕ್ಷಣ ಇಲ್ದಿರ ಇರೋದು ಈ ಥರದ್ದು ನಾವು ಕಟ್ಕೊಂಡ್ರೆ ನಮಗೆ ಬಂದು ಎಣಿಸ್ತಾರೆ. ನಾವು ತಗೊಂಡವಾಗೇನೇ 10 ರೂಪಾಯಿ ಜಾಸ್ತಿ ಆಗಲಿ, ಒಳ್ಳೆ ಒಡವೆ ಕಟ್ಕೊಂಡ್ರೆ ಅದು ಯಾವತ್ತಿದ್ರು ಒಳ್ಳೆ ಬೆಲೆಗೆ ಮಾರ್ತದೆ.